ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 15 ಪುಟ 280-303. ದೇವರ ಪರಿಶುದ್ಧಾತ್ಮ, ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ದೇವರ ಅತಿಶಯವಾದ ಕೆಲಸಗಳು ಆತನ ಸೃಷ್ಟಿ ಕಾರ್ಯದಲ್ಲಿ ಪ್ರಕಟವಾಗಿರುವುದನ್ನು ನಾವು ನೋಡಿದ್ದೇವೆ, ಮತ್ತು ಮಾನವನ ಸೃಷ್ಟಿಯಲ್ಲಿ ದೇವರ ಸಂಕಲ್ಪವನ್ನು ಸಹ ಪವಿತ್ರ ಗ್ರಂಥ ಬೈಬಲ್ ನೀಡಿರುವಂಥ ಸಾಕ್ಷ್ಯಾಧಾರಗಳ ಮೇಲೆ ಪರಿಶೋಧಿಸಿ ತಿಳಿದುಕೊಂಡಿದ್ದೇವೆ. ಮಾನವನು ದೈವಾಜ್ಞೆಯನ್ನು ಮೀರಿದ್ದರ ಫಲವಾಗಿ ಮರಣದಂಡನೆಗೆ ಗುರಿಯಾದನೆಂದು ನಮಗೆ ತಿಳಿದು ಬಂದಿರುವುದಲ್ಲದೆ, ಅವನು ಈ ರೀತಿಯಾಗಿ ಅವಿಧೇಯತೆಯಿಂದ ತಿಳಿದುಕೊಂಡಿದ್ದ ಜೀವವನ್ನು ಪುನಃ ಪಡೆದುಕೊಂಡು ದೇವರಿಗೆ ವಿಧೇಯತೆಯನ್ನು ತೋರಿಸುವುದರ ಮೂಲಕ ತಾನು ಪರಿಪೂರ್ಣತೆಯನ್ನು ಹೊಂದಿ ಭೂಮಿಯ ಮೇಲೆ ಸದಾ ಜೀವಿಸುವ ಒಂದು ಅವಕಾಶವನ್ನು ದೇವರು ತನ್ನ ಸಂಕಲ್ಪದಂತೆ ಕಲ್ಪಿಸಿಕೊಟ್ಟಿರುವುದನ್ನು ಸಹ ತಿಳಿದುಕೊಂಡಿದ್ದೇವೆ. ಸೃಷ್ಟಿಕರ್ತನು ತನ್ನ ಈ ಮಹಾಸಂಕಲ್ಪವನ್ನು ನೆರವೇರಿಸಲು ಕ್ರಿಸ್ತನನ್ನು ಮೊದಲು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಅಮರತ್ವವನ್ನು ದಯಪಾಲಿಸಿ ದೈವಿಕ ಸ್ವಭಾವದ ಉನ್ನತ ಮಟ್ಟಕ್ಕೇರಿಸಿ ಆತನ ನಂಬಿಗಸ್ತರಾದ ಹಿಂಬಾಲಕರಿಗೂ ಕ್ರಿಸ್ತನ ಸಭೆಗೂ ಅದೇ ಉನ್ನತ ಪದವಿಯನ್ನು ಕೊಡಲು ವಾಗ್ದಾನ ಮಾಡಿ ಮುಂದೆ ಅವರು ಕ್ರಿಸ್ತನೊಂದಿಗೆ ಸೇರಿ ರಾಜ್ಯಾಧಿಕಾರ ನಡೆಸಿ ಮಾನವ ಕುಲವನ್ನೆಲ್ಲ ಪರಿಪೂರ್ಣತೆ ತರುವ ಕಾರ್ಯದಲ್ಲಿ ಭಾಗಿಗಳಾಗುವರು. ಈ ರೀತಿಯಾದ ಒಂದು ಮಹಾಸಂಕಲ್ಪವನ್ನು ನೆರವೇರಿಸಬೇಕಾದರೆ ಮಾನವನ ಕಲ್ಪನಾಶಕ್ತಿಯಿಂದ ತಿಳಿದುಕೊಳ್ಳಲು ಅಸಾಧ್ಯವಾಗಿರುವಂಥ ಒಂದು ಅಧಿಕ ಶಕ್ತಿಯ ಅವಶ್ಯಕತೆ ಇದೆ ಇರಬೇಕೆಂಬ ಅಂಶವು ಅಂಗೀಕೃತವಾಗಿದೆ. ಮತ್ತು ಈ ಮಹಾಶಕ್ತಿಯನ್ನು ಬೈಬಲ್ನಲ್ಲಿ ಆತ್ಮ ಅಥವಾ ಸ್ಪಿರಿಟ್ ಅಥವಾ ದೇವರ ಪರಿಶುದ್ಧಾತ್ಮ, ಹೋಲಿ ಸ್ಪಿರಿಟ್ ಆಫ್ ಗಾಡ್ ಎಂಬುದಾಗಿ ಕರೆಯಲಾಗಿದೆ. ದೇವರ ಪರಿಶುದ್ಧಾತ್ಮ ಶಕ್ತಿಯ ಸಂಬಂಧದಲ್ಲಿ ಬೈಬಲ್ನಲ್ಲಿ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಅದನ್ನು ಸಾಮಾನ್ಯವಾಗಿ ದೇವರ ಪರಿಶುದ್ಧಾತ್ಮ ಎಂಬುದಾಗಿ ತಿಳಿಸಲಾಗಿದೆ. ಪವಿತ್ರ ಗ್ರಂಥದ ಇಂಗ್ಲಿಷ್ ಅನುವಾದದಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಫ್ ದ ಹೋಲಿ ಬೈಬಲ್, ದ ಹೋಲಿ ಸ್ಪಿರಿಟ್ ಅಥವಾ ಪರಿಶುದ್ಧಾತ್ಮ ಎಂಬುದನ್ನು ಕೆಲವು ಕಡೆಗಳಲ್ಲಿ ಕತ್ತಲೆ ಯುಗಗಳ ಸಂಪ್ರದಾಯದ ಪ್ರಕಾರ ಅಕಾರ್ಡಿಂಗ್ ಟು ದ ಟ್ರೆಡಿಷನ್ ಆಫ್ ದ ಡಾರ್ಕ್ ಏಜಸ್, ಪವಿತ್ರಾತ್ಮ ಎಂಬುದು ಒಂದು ವ್ಯಕ್ತಿ ಎ ಪರ್ಸನ್ ಎಂಬ ತಪ್ಪಾದ ಬೋಧನೆಯನ್ನು ಸಮರ್ಥಿಸುವ ಉದ್ದೇಶದಿಂದ ಹೋಲಿ ಗೋಸ್ಟ್ ಪವಿತ್ರಾತ್ಮನು ಎಂಬುದಾಗಿ ಬರೆದಿರುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಸ್ಪಿರಿಟ್ ಆತ್ಮ ಎಂಬ ಪದವನ್ನು ಇಬ್ರಿಯ ಭಾಷೆಯಲ್ಲಿ ರುವಾ ಎಂಬ ಪದದಿಂದ ಭಾಷಾಂತರಿಸಿದ್ದಾರೆ, ಮತ್ತು ಪ್ರೊಫೆಸರ್ ಸ್ಟ್ರಾಂಗ್ ಕನ್ಕಾರ್ಡೆನ್ಸ್ ಆಫ್ ದ ಹೋಲಿ ಬೈಬಲ್ ಇದಕ್ಕೆ ವಿಂಡ್ ಅಥವಾ ಗಾಳಿ ಎಂಬ ನಿಕೃಷ್ಟವಾದ ಅರ್ಥವನ್ನು ಕೊಟ್ಟಿರುತ್ತಾರೆ. ಇದೇ ಪದವು ಅನೇಕ ಕಡೆಗಳಲ್ಲಿ ಬ್ರೀತ್ ಉಸಿರು ಎಂಬುದಾಗಿಯೂ ಭಾಷಾಂತರಿಸಲ್ಪಟ್ಟಿರುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಇದೇ ಸ್ಪಿರಿಟ್ ಅಥವಾ ಆತ್ಮ ಎಂಬ ಇಂಗ್ಲಿಷ್ ಪದವನ್ನು ನ್ಯೂಮಾ ಎಂಬ ಗ್ರೀಕ್ ಪದದಿಂದ ಭಾಷಾಂತರಿಸಿದ್ದಾರೆ, ಮತ್ತು ಪ್ರೊಫೆಸರ್ ಸ್ಟ್ರಾಂಗ್ ಇದಕ್ಕೆ ಬ್ರೀತ್ ಗಾಳಿ ಅಥವಾ ಕರೆಂಟ್ ಆಫ್ ಏರ್ ಗಾಳಿಯ ಪ್ರವಾಹ ಎಂಬ ಅರ್ಥವನ್ನು ಕೊಟ್ಟಿರುತ್ತಾರೆ. ಈ ರೀತಿಯಾದ ಅರ್ಥವನ್ನು ಕೊಟ್ಟಿರುವುದರಿಂದಲೇ ದೇವರ ಪವಿತ್ರಾತ್ಮವನ್ನು ಅದು ಕೇವಲ ಗಾಳಿ ಅಥವಾ ಬಿರುಸಾದ ಗಾಳಿ ಎಂಬುದಾಗಿ ನಿರ್ಧರಿಸಿಕೊಳ್ಳಬಾರದು. ಪುರಾತನ ಇಬ್ರಿಯ ಮತ್ತು ಗ್ರೀಕ್ ಮೂಲಗಳ ಭಾಷೆಗಳಲ್ಲಿ ಪ್ರತಿಯೊಂದು ವಸ್ತುವಿಗೂ ನಿಕೃಷ್ಟವಾದ ಅರ್ಥವನ್ನು ಕೊಡುವಂಥ ಮಾತುಗಳು ಸ್ಪೆಸಿಫಿಕ್ ವರ್ಡ್ಸ್ ಇರಲಿಲ್ಲ, ಮತ್ತು ಈ ಅಂಶವು ಮುಖ್ಯವಾಗಿ ದೇವರ ಮತ್ತು ಆತನ ಸಂಕಲ್ಪದ ಅದ್ಭುತ ಕಾರ್ಯಗಳನ್ನು ವರ್ಣಿಸಿ ಹೇಳುವ ಸಂದರ್ಭಗಳಲ್ಲಿ ನಿಜವೆಂಬುದಾಗಿ ಕಂಡುಬರುವುದು. ಆದರೂ ನಿಕೃಷ್ಟವಾದ ಅರ್ಥವನ್ನು ಕೊಡುವಂಥ ಅನೇಕ ಪದಗಳು ಅವುಗಳನ್ನು ಉಪಯೋಗಿಸುವುದರ ಮೂಲಕ ಸರಿಹೊಂದಿಸುವ ಅಥವಾ ಇನ್ನೂ ಹೆಚ್ಚಿನ ಅರ್ಥವನ್ನು ಅಡಿಷನಲ್ ಮೀನಿಂಗ್ಸ್ ಪಡೆದುಕೊಂಡಿರುವುದನ್ನು ನೋಡುತ್ತೇವೆ. ಇದೇ ರೀತಿಯಲ್ಲಿ ಇರುವ ಇಂಗ್ಲಿಷ್ ಸ್ಪಿರಿಟ್ ಆತ್ಮ ಎಂಬ ಇಬ್ರಿಯ ಭಾಷೆಯಲ್ಲಿರುವ ಪದ ದ ಒರಿಜಿನಲ್ ವರ್ಡ್, ಮತ್ತು ನ್ಯೂಮಾ ಇಂಗ್ಲಿಷ್ನಲ್ಲಿ ಸ್ಪಿರಿಟ್ ಆತ್ಮ ಎಂಬ ಗ್ರೀಕ್ ಭಾಷೆಯ ಪದಗಳನ್ನು ಮೂಲ ಭಾಷೆಗಳಲ್ಲಿ ಗಾಳಿಯ ಅದೃಶ್ಯವಾದ ಅಥವಾ ಕಣ್ಣಿಗೆ ಬೀಳದ ಶಕ್ತಿಗೆ ಅನ್ವಯಿಸುವ ರೀತಿಯಲ್ಲಿ ಉಪಯೋಗಿಸಿರುವುದರಿಂದಲೇ ದೇವರ ಅದೃಶ್ಯವಾದ ಶಕ್ತಿಯನ್ನು ಸಹ ವಿವರಿಸಲು ಪವಿತ್ರ ಗ್ರಂಥದಲ್ಲಿ ಉಪಯೋಗಿಸಲ್ಪಟ್ಟಿದೆ.
ನಿಸ್ಸಂಕೋಚವಾಗಿ ಹೇಳಬೇಕಾದರೆ ಸೃಷ್ಟಿಕರ್ತನಾದ ದೇವರು ತನ್ನ ಎಲ್ಲ ಒಳ್ಳೆಯ ಸಂಕಲ್ಪಗಳನ್ನೆಲ್ಲ ನೆರವೇರಿಸಲು ಉಪಯೋಗಿಸುವ ಅಗೋಚರವಾದ ಶಕ್ತಿಗೆ ದೇವರ ಆತ್ಮ, ಸ್ಪಿರಿಟ್ ಆಫ್ ಗಾಡ್ ಎಂದು ಹೆಸರು. ದೇವರ ಆ ಮಹಾಶಕ್ತಿಗೆ ಇನ್ನು ಯಾವ ಶಕ್ತಿಯಿಂದಲೂ ಅಡ್ಡಿಗಳಿಲ್ಲ ಮತ್ತು ಸೃಷ್ಟಿಕರ್ತನು ಈ ಶಕ್ತಿಯಿಂದಲೇ ತನ್ನ ಸಂಕಲ್ಪದ ಎಲ್ಲ ಉದ್ದೇಶಗಳನ್ನು ತನ್ನ ಇಚ್ಛೆಯಂತೆ ನೆರವೇರಿಸುವವನಾಗಿದ್ದಾನೆ. ಯೆಹೋವನು ಪ್ರಕಟಿಸುವುದೇನೆಂದರೆ, ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಯೆಶಾಯ 46:11 ಸೃಷ್ಟಿಕರ್ತನಾದ ದೇವರು ಮತ್ತು ಸಾಧಿಸಿ ಹೇಳುವುದೇನೆಂದರೆ, ನನ್ನ ಬಾಯಿಂದ ಹೊರಟ ನನ್ನ ಮಾತು ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಯೆಶಾಯ 55:11 ಒಂದು ಸೃಷ್ಟಿಕಾರಕ ಶಕ್ತಿ, ಎ ಕ್ರಿಯೇಟಿವ್ ಪವರ್. ದೇವರ ಆತ್ಮ ಅಥವಾ ಶಕ್ತಿ ಆತನ ಸೃಷ್ಟಿಯಲ್ಲೆಲ್ಲ ವ್ಯಕ್ತವಾಗುತ್ತದೆ. ದೇವರ ಆತ್ಮವೇ ಬರಿದಾಗಿಯೂ ಕ್ರಮವಿಲ್ಲದೆಯೂ ಇದ್ದಂಥ ಈ ಗೃಹವನ್ನು ಈಗಿರುವ ಸುಂದರವಾದ ಭೂಮಿಯನ್ನಾಗಿ ಪರಿವರ್ತಿಸಿ ಅದು ಲೆಕ್ಕವಿಲ್ಲದ ಚೇತನ ಬದುಕಿರುವ ಮತ್ತು ಅಚೇತನ ಜಡ ವಸ್ತುಗಳಿಗೆ ಆಧಾರವಾಗಿರುವ ಹಾಗೆ ಮಾಡಿರುತ್ತದೆ. ದೇವರ ಆತ್ಮವೇ ಈ ಪರಿವರ್ತನೆಯ ಕಾರ್ಯದಲ್ಲಿ ಮಹಾಜಲರಾಶಿಗಳ ಎಲ್ಲೆಗಳನ್ನು ಗೊತ್ತು ಮಾಡಿ ಸೃಷ್ಟಿಕರ್ತನು ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂಬುದಾಗಿ ಅಪ್ಪಣೆ ಕೊಟ್ಟಿತು. ಯೋಬ 38:11 ದೇವರ ಆತ್ಮವೇ ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಯುವಂತೆ ಮಾಡಿತು. ದೇವರ ಆತ್ಮವೇ ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳ ನೀರಿನಲ್ಲಿ ತುಂಬಿಕೊಳ್ಳಲಿ ಎಂಬ ಆತನ ಆಜ್ಞೆಯು ನೆರವೇರುವಂತೆ ಮಾಡಿತು. ಆದಿಕಾಂಡ 1:2-20 ನೋಡಬಹುದು. ದೇವರ ಆತ್ಮವೇ ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ. ಆದಿಕಾಂಡ 1:24 ಎಂಬ ಆತನ ವಾಕ್ಯವು ನೆರವೇರುವಂತೆ ಮಾಡಿತು. ದೇವರ ಆತ್ಮವೇ ಮನುಷ್ಯನನ್ನು ಸೃಷ್ಟಿಸುವ ಕಾರ್ಯವನ್ನೂ ನಡೆಸಿತು. ಆದಿಕಾಂಡ 1:27 ಭೂಮಿಯ ಮೇಲೆ ಉಂಟಾಗಿರುವ ಎಲ್ಲ ಜೀವ ಜಂತುಗಳು, ಪ್ರಾಣಿಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ತಮ್ಮ ಪೀಳಿಗೆಯನ್ನು ಹುಟ್ಟಿಸುವ ಮರ್ಮವು ದೇವರೊಬ್ಬನಿಗೆ ತಿಳಿದಿರುವುದು ಮತ್ತು ಈ ಮರ್ಮವನ್ನು ಕಾರ್ಯರೂಪಕ್ಕೆ ತಂದಿರುವಂಥ ದೇವರ ಆತ್ಮದ ಕೆಲಸವಾಗಿರುವುದು. ಇದರ ವಿಷಯದಲ್ಲಿ ಸಲೋಮೋನನು ಗಾಳಿಯ ಗತಿಯನ್ನು, ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀವು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನಾದ ದೇವರ ಕಾರ್ಯವನ್ನು ಅರಿಯೇ. ಪ್ರಸಂಗಿ 11:5 ಆತನ ಕಾಲದ ಮನುಷ್ಯರಲ್ಲೆಲ್ಲ ಸೊಲೋಮೋನನೇ ಅತ್ಯಂತ ಜ್ಞಾನಿಯಾಗಿದ್ದನು. ಆದರೂ ದೇವರ ಆತ್ಮವು ಯಾವ ರೀತಿಯಲ್ಲಿ ಕಾರ್ಯ ನಡೆಸುತ್ತದೆ ಎಂಬುದು ಆತನ ತಿಳುವಳಿಕೆಗೆ ದೂರವಾಗಿರುವುದಾಗಿ ಒಪ್ಪಿಕೊಂಡಿರುತ್ತಾನೆ. ಮತ್ತು ನಮ್ಮ ಕಾಲದಲ್ಲಿರುವ ಅತ್ಯಂತ ಜ್ಞಾನಿಗಳೆನಿಸಿಕೊಂಡಿರುವ ವಿಜ್ಞಾನಿಗಳು ಸಹ ದೇವರ ಆತ್ಮವು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸೊಲೋಮೋನಂತೆಯೇ ಸಾಧ್ಯವಾಗಲಿಲ್ಲ. ದೇವರ ಅಗಾಧವಾದ ಶಕ್ತಿಯು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಎಂಬುದು ಮಾನವನ ಗ್ರಹಿಕೆಗೆ ಅಸಾಧ್ಯವಾಗಿದೆ. ಆ ಶಕ್ತಿಯು ಯಾವುದನ್ನು ಸಾಧಿಸುವುದೋ ಅದನ್ನು ನೋಡಿ ಆಶ್ಚರ್ಯ ಪಡಬಹುದು. ನಿಜವಾಗಿಯೂ ಅದು ಗಾಳಿಯಂತೆ ಅಗೋಚರವಾದ ಶಕ್ತಿಯಾಗುವುದು. ಭೂಮ್ಯಾಕರ್ಷಣ ಶಕ್ತಿಯು ಗ್ರಾವಿಟೇಷನ್ ಇದನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವುದು. ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾನೆ. ಯೋಬ 26:7 ಆದರೆ ದೇವರು ಸೃಷ್ಟಿಸಿರುವ ಸರ್ವ ವಿಶ್ವದಲ್ಲಿ ಗ್ರೇಟ್ ಯೂನಿವರ್ಸ್ ಈ ಭೂಮಿಯು ಅತ್ಯಂತ ಅಲ್ಪವಾದ ಒಂದು ಚುಕ್ಕೆಯಂತಿರುವುದು. ಆಕಾಶದಲ್ಲಿರುವ ಅಸಂಖ್ಯಾತ ಗ್ರಹಗಳನ್ನು, ಸೂರ್ಯ, ನಕ್ಷತ್ರ ಮೊದಲಾದ ಆಕಾಶಸ್ಥ ಕಾಯಗಳನ್ನು, ಹೆವನ್ಲಿ ಬಾಡೀಸ್ ಯೋಚಿಸಿರಿ. ಇವೆಲ್ಲವೂ ಭೂಮಿಯ ಹಾಗೆ ಯಾವ ಆಧಾರವೂ ಇಲ್ಲದೆ ತೂಗು ಹಾಕಲ್ಪಟ್ಟಿವೆ. ಆದರೂ ಅವುಗಳೆಲ್ಲ ತಮ್ಮ ತಮ್ಮ ವಕ್ರಪತಿಯಲ್ಲಿಯೇ ತಿರುಗುತ್ತಾ ತಮ್ಮ ನೇಮಕವಾಗಿರುವ ಪಥದಲ್ಲೇ ಚಲಿಸುತ್ತದೆ. ಇವುಗಳೆಲ್ಲವೂ ನಾವು ಹೇಳಿರುವ ಗುರುತ್ವಾಕರ್ಷಣ ಶಕ್ತಿಯಿಂದ, ದ ಲಾ ಆಫ್ ಗ್ರಾವಿಟೇಷನ್ ನಡೆಸಲ್ಪಡುತ್ತದೆ. ನಮ್ಮ ಸೂರ್ಯನಲ್ಲಿ ಅಡಗಿರುವ ದೇವರ ಶಕ್ತಿಯನ್ನು ಯೋಚಿಸಿರಿ. ಅದರಿಂದ ಭೂಮಿಗೆ ಬೇಕಾಗಿರುವ ಬೆಳಕು ಮತ್ತು ಉಷ್ಣ ತಲತಲಾಂತರದಿಂದಲೂ ಯಾವ ವ್ಯತ್ಯಾಸವೂ ತೋರದೆ ಒದಗುತ್ತಾ ಬರುತ್ತದೆ. ಮಾನವನು ಈ ಭೂಮಿಯ ಮೇಲೆ ಇದ್ದಾಗಿನಿಂದಲೂ ಇದುವರೆಗೂ ತಾನು ತನ್ನ ಎಲ್ಲ ಸಲಕರಣೆಗಳನ್ನು
ಶಕ್ತಿಯನ್ನು ಉಪಯೋಗಿಸಿಕೊಂಡಿದ್ದಾನೋ ಅದಕ್ಕಿಂತಲೂ ಹೆಚ್ಚಾದ ಶಕ್ತಿಯನ್ನು ಸೂರ್ಯನು ಒಂದೇ ಒಂದು ಕ್ಷಣದಲ್ಲಿ ಕೊಡುತ್ತಾನೆ ಎಂಬುದಾಗಿ ನಿರ್ಧರಿಸಲಾಗಿದೆ. ಮನುಷ್ಯನು ಉಪಯೋಗಿಸುವ ಯಾವ ಶಕ್ತಿಯೇ ಆಗಲಿ ಅದರ ಮೂಲವು ದೇವರ ಬಳಿಯಲ್ಲಿಯೇ ಇದೆ. ದೇವರು ಸೃಷ್ಟಿ ಮಾಡಿರುವ ವಸ್ತುಗಳನ್ನು ಉಪಯೋಗಿಸಿಕೊಳ್ಳದ ಹೊರತು ಮನುಷ್ಯನು ಯಾವ ಶಕ್ತಿಯನ್ನು ಉತ್ಪಾದಿ ಮಾಡಲಾರನು. ಮನುಷ್ಯನು ಈಗ ಒಂದೇ ಅಣುವಿನಲ್ಲಿ ಆಟೋಮ್ ಅಡಗಿರುವ ಒಂದೇ ಮಹಾಶಕ್ತಿಯನ್ನು ಕಂಡುಹಿಡಿದಿದ್ದಾನೆ. ದೇವರ ಅತ್ಯಂತ ವಿಸ್ತಾರವಾದ ಸೃಷ್ಟಿಯಲ್ಲೆಲ್ಲ ಅಡಗಿರುವ ಅಣುಗಳನ್ನೆಲ್ಲ ಲೆಕ್ಕಿಸುವುದಕ್ಕೆ ಪ್ರಯತ್ನಿಸಿರಿ. ಮಾನವನ ಬುದ್ಧಿಶಕ್ತಿಗೆ ಅದು ಅಸಾಧ್ಯ. ಆದರೆ ಅದನ್ನು ಸ್ವಲ್ಪ ಪರ್ಯಾಲೋಚಿಸಿ ನೋಡುವುದರಿಂದಲೇ ದೇವರ ಮಹಾಶಕ್ತಿಯನ್ನು ಇನ್ನೂ ಸ್ವಲ್ಪ ನಿಜಸ್ಥಿತಿಯಲ್ಲಿ ಮನದಟ್ಟು ಮಾಡಿಕೊಳ್ಳಬಹುದು. ಮಾನವನು ನೆಲೆಸುವುದಕ್ಕೆ ಬೇಕಾಗಿದ್ದ ಈ ಭೂಮಿಯನ್ನು ನಿರ್ಮಿಸುವ ಕೆಲಸವು ಅಪರಿಮಿತವಾದ ಶಕ್ತಿಯುಳ್ಳ ಸೃಷ್ಟಿಕರ್ತನಿಗೆ ಒಂದು ಸಾಮಾನ್ಯವಾದ ಕೆಲಸವಾಗಿತ್ತು. ಜೀವದ ಶಕ್ತಿ, ದ ಪವರ್ ಆಫ್ ಲೈಫ್. ದೇವರ ಆತ್ಮವು ಜೀವದಾಯಕ ಶಕ್ತಿಯಾಗಿದೆ. ಆದಿಕಾಂಡ 6:17 ರುವಾಗ್ ಎಂಬ ಇಬ್ರಿಯ ಪದವು ಜೀವಶ್ವಾಸ, ಬ್ರೀತ್ ಆಫ್ ಲೈಫ್ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿರುತ್ತದೆ. ಇದರಿಂದ ಜಲ ಸಮೂಹಗಳ ಮೇಲೆ ಚಲಿಸುತ್ತಿದ್ದಂತೆ ದೇವರ ಆತ್ಮವು ಜೀವದ ಆತ್ಮ ಅಥವಾ ಜೀವಶ್ವಾಸವಾಗಿತ್ತು ಎಂಬುದಾಗಿ ನಾವು ಹೇಳಬಹುದು. ಇದನ್ನು ಸಮರ್ಥಿಸಿ ಯೋಬ 12:10 ಸೃಷ್ಟಿಕರ್ತನನ್ನು ಕುರಿತು ಈ ರೀತಿ ಬರೆಯಲ್ಪಟ್ಟಿದೆ: ಪ್ರತಿ ಪ್ರಾಣಿಯ ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಇದೇ ರೀತಿಯಾದ ಮನೋಭಾವವನ್ನು ಪೌಲನು ಅಥೇನಾ ಪಟ್ಟಣದ ಬಳಿ ಇರುವ ಮಾರ್ಟ್ ಬೆಟ್ಟದ ಮೇಲೆ ನಿಜ ದೇವರ ವಿಷಯದಲ್ಲಿ ಉಪನ್ಯಾಸ ಮಾಡುತ್ತಿರುವಲ್ಲಿ ಸಮರ್ಥಿಸಿ ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಅಪೊಸ್ತಲ ಕೃತ್ಯಗಳು 17:28 ಎಂಬುದಾಗಿ ಹೇಳಿರುತ್ತಾನೆ. ದೇವರ ಆತ್ಮವೇ ಸಕಲ ಚೇತನ, ಜೀವರಹಿತವಾದ ಮತ್ತು ಸಚೇತನ ಸಜೀವ ವಸ್ತುಗಳಲ್ಲಿರುವ ಶಕ್ತಿಯಾಗಿದೆ. ಕವಿಗಳು ವರ್ಣಿಸಿರುವಂತೆ ದೇವರೊಬ್ಬನೇ ತರುಲತೆಗಳನ್ನು ಮಾಡಶಕ್ತನು, ಮತ್ತು ಇದರಿಂದ ದೇವರ ಆತ್ಮವಿಲ್ಲದಿದ್ದರೆ ಮರಳಾಗಲಿ ಹೂಗಳಾಗಲಿ, ಮರಗಳಾಗಲಿ ಹೂಗಳಾಗಲಿ, ಹುಲ್ಲಾಗಲಿ ಹಣ್ಣಾಗಲಿ, ಕಾಯಿಪಲ್ಯಗಳಾಗಲಿ ಯಾವುದೂ ಇರುತ್ತಿರಲಿಲ್ಲ. ವಿಜ್ಞಾನಿಗಳು ಒಂದು ಹುಲ್ಲಿನ ಗರಿಕೆ ಇರುವಂಥ ಎಲ್ಲ ಮೂಲಾಂಶಗಳನ್ನು ಎಲಿಮೆಂಟ್ಸ್ ಒಂದುಗೂಡಿಸಬಹುದು, ಆದರೆ ಆ ಹುಲ್ಲು ಗರಿಕೆಗೆ ಜೀವವನ್ನು ಕೊಡುವುದಕ್ಕೆ ಅವರಿಂದಾಗುವುದಿಲ್ಲ. ಪೌಲನು ತನ್ನ ಉಪನ್ಯಾಸದಲ್ಲಿ ಅಥೇನಾ ಪಟ್ಟಣದಲ್ಲಿರುವವರಿಗೆ ಹೇಳಿದ್ದೇನೆಂದರೆ, ದೇವರು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಅಪೊಸ್ತಲ ಕೃತ್ಯಗಳು 17:27 ಎಂಬುದೇ ಹೌದು. ನಿಜವಾಗಿಯೂ ದೇವರ ಆತ್ಮವು ನಮ್ಮ ಸುತ್ತಮುತ್ತಲೂ ಇರುವ ಎಲ್ಲ ಜೀವರಹಿತವಾದ ಮತ್ತು ಸಜೀವ ವಸ್ತುಗಳಲ್ಲಿ ಪ್ರಕಟವಾಗುತ್ತದೆ. ಅಂದರೆ ಹೂಗಳ ಸೊಗಸಿನಲ್ಲಿಯೂ ಮತ್ತು ಅವುಗಳ ಸುವಾಸನೆಯಲ್ಲಿಯೂ, ದೇವರು ಪ್ರೀತಿಯಿಂದ ಅನುಗ್ರಹಿಸಲಿರುವ ಆಹಾರದಲ್ಲಿಯೂ, ತಮ್ಮ ಸೌಂದರ್ಯದಿಂದ ತಮ್ಮನ್ನು ಅತ್ಯಂತ ಆನಂದಗೊಳಿಸುವ ಅಲಂಕಾರಿತಯುತವಾದ ಭೂದೃಶ್ಯದಲ್ಲಿಯೂ ಮತ್ತು ಅದರಲ್ಲಿರುವ ಅಸಂಖ್ಯಾತ ವಿಧವಾದ ಪ್ರಾಣಿ ಮತ್ತು ಸಸ್ಯ ವರ್ಗಗಳಲ್ಲಿಯೂ ಆತನ ಮಹಾಶಕ್ತಿಯು ವ್ಯಕ್ತವಾಗುವುದು. ಸುವರ್ತಿಯನ್ನು ಸಾರುವ ವಿಷಯದಲ್ಲಿ ಕ್ರೈಸ್ತ ಕಾರ್ಯಕಲಾಪಗಳನ್ನು ಪ್ರಸ್ತಾಪಿಸುತ್ತಾ ಪೌಲನು ಸುವಾರ್ತೆಯನ್ನು ಸಾರುವ ಕೆಲಸವನ್ನು ನೋಡುವುದಕ್ಕೂ, ನಡೆಸುವುದಕ್ಕೂ ಮತ್ತು ನೀರನ್ನು ಆಯಿಸುವುದಕ್ಕೂ ಹೋಲಿಸಿ ಹೇಳಿಸಿದ್ದೇನೆಂದರೆ, ಬೆಳೆಸುವ ದೇವರೇ ವಿಶೇಷವಾದವನು. 1 ಕೊರಿಂಥಿ 3:7 ಎಂಬುದು. ರೈತನು ವಸಂತ ಕಾಲದಲ್ಲಿ ಬೀಜವನ್ನು ಬಿತ್ತಿದ ಮೇಲೆ ದೇವರು ಅದನ್ನು ಬೆಳೆಸದೇ ಹೋದರೆ ಅವನು ಮಾಡಿದ ಕೆಲಸವೆಲ್ಲ ವ್ಯರ್ಥವಾಗುವುದಲ್ಲವೇ? ಚಿಕ್ಕ ಸಸಿಗಳು ಮೊಳೆತು ಭೂಮಿಯನ್ನು ಕತ್ತರಿಸಿ ತಮ್ಮ ಎಲೆಗಳನ್ನು ಹರಡಿ ಮೇಲಕ್ಕೆ ಬಂದಿರುವುದನ್ನು ನೋಡಿದ ಕೂಡಲೇ ಕೆಲವು ಮಂದಿ ರೈತರು ಅದನ್ನು ಬೆಳೆಸುವುದಕ್ಕಾಗಿ ದೇವರ ಶಕ್ತಿಯು ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಆದರೆ ಇನ್ನಿತರರು ಅದನ್ನು ಯೋಚಿಸುವುದೇ ಇಲ್ಲ. ನಮ್ಮನ್ನು ಆವರಿಸಿಕೊಂಡಿರುವ ಪ್ರತಿಯೊಂದು ಜೀವರಾಶಿಯನ್ನು ಮತ್ತು ಪ್ರತಿಯೊಂದು ಸೃಷ್ಟಿ ಕಾರ್ಯವನ್ನು ನೋಡಿ ಅವು ಕೇವಲ ತಮ್ಮಷ್ಟಕ್ಕೆ ತಾವೇ ಆಗಲಿ ಅಥವಾ ಕುರುಡು ಸೃಷ್ಟಿಯಲ್ಲಿ ಬ್ಲೈಂಡ್ ನೇಚರ್ ಆಕಸ್ಮಿಕ ಘಟನೆಯಿಂದಾಗಲಿ ಉಂಟಾಗದೆ ದೇವರ ಆತ್ಮವು ಕೆಲಸ ಮಾಡುತ್ತಿರುವುದರಿಂದಲೇ ಉಂಟಾಗುತ್ತವೆ ಎಂಬುದನ್ನು ಯೋಚಿಸಿದರೆ ಅದು ಎಷ್ಟು ಆನಂದಕರವಾದ ಭಾವನೆಯನ್ನು ಉಂಟು ಮಾಡುವುದು. ಎಲ್ಲ ಕಡೆಗಳಲ್ಲಿಯೂ ದೇವರ ಆತ್ಮ, ಗಾಡ್ಸ್ ಸ್ಪಿರಿಟ್ ಎವ್ರಿವೇರ್. ಕೆಲವರು ದೇವರ ಸರ್ವವ್ಯಾಪಕತೆ,
ಎನ್ನು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆತನು ಏಕಕಾಲದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಇರುತ್ತಾನೆ ಎಂಬುದಾಗಿ ಮಾತನಾಡುತ್ತಾರೆ. ಇದರಿಂದ ಸೃಷ್ಟಿಕರ್ತನ ವ್ಯಕ್ತಿತ್ವವನ್ನೇ ಪರ್ಸನಾಲಿಟಿ ನಾವು ನಿರಾಕರಿಸುವಂತಾಗುವುದು. ಆದರೆ ದೇವರ ಆತ್ಮವು ಅಂದರೆ ಆತನ ಶಕ್ತಿಯು ಎಲ್ಲ ಕಡೆಗಳಲ್ಲಿಯೂ ಎಲ್ಲ ಕಾಲದಲ್ಲಿಯೂ ವಾಸ್ತವಿಕವಾಗಿ ಇರುವುದು. ವಿಶ್ವದಲ್ಲೆಲ್ಲ ಆತನು ಸಂಪೂರ್ಣವಾಗಿ ಹತೋಟಿ ನಡೆಸದೇ ಇರುವಂಥ ಸಂದರ್ಭದಲ್ಲಿ ಅಥವಾ ತತ್ಕ್ಷಣದಲ್ಲಿಯೇ ಆತನು ತನ್ನ ಹತೋಟಿಗೆ ತಾರದೇ ಇರುವಂಥ ಸಂದರ್ಭಗಳಾಗಲಿ ಬರುವುದಿಲ್ಲ. ಇದನ್ನು ಸಮರ್ಥಿಸಿ ದಾವೀದನು ಈ ರೀತಿಯಲ್ಲಿ ಬರೆದಿರುತ್ತಾನೆ, ಇಂಥ ಜ್ಞಾನವು ನನಗೆ ಬಹಳ ಆಶ್ಚರ್ಯಕರವಾಗಿದೆ, ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಅರುಣರ ರೆಕ್ಕೆಗಳನ್ನು ಕಟ್ಟಿಕೊಂಡು ಆರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡುವೆನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕೀರ್ತನೆ 139:6-10 ವಾಕ್ಯಗಳು. ಇಲ್ಲಿ ದಾವೀದನು ಮರಣ ಹೊಂದಿದ ನಂತರ ಅಂದರೆ ಪಾತಾಳವನ್ನು ಸೇರಿದ ಮೇಲೆಯೂ ತಾನು ದೇವರ ಶಕ್ತಿಗೆ ದೂರವಾಗಿರುವುದಿಲ್ಲ ಎಂಬ ಭರವಸೆಯನ್ನು ವ್ಯಕ್ತಪಡಿಸುವವನಾಗಿದ್ದಾನೆ. ಪಾತಾಳವೆಂಬುದು ಹೆಲ್, ಒಂದು ಬೆಂಕಿಯ ಮತ್ತು ಯಾತನೆಯ ಸ್ಥಳವಾಗಿದ್ದ ಪಕ್ಷದಲ್ಲಿ ಈ ರೀತಿಯಾದ ದಾವೀದನ ಮಾತು ಎಷ್ಟು ವಿಚಿತ್ರವಾಗಿ ಕಾಣುವುದು. ಆದರೆ ನಾವು ಪಾತಾಳ ಅಥವಾ ನರಕ, ಹೆಲ್ ಎಂದರೆ ಮರಣಾವಸ್ಥೆಯಲ್ಲಿರುವುದು, ಸ್ಟೇಟ್ ಆರ್ ಕಂಡೀಷನ್ ಆಫ್ ಡೆತ್ ಎಂಬ ವೇದೋಕ್ತಿಯ ಸತ್ಯಾಂಶವನ್ನು ಅಂಗೀಕರಿಸುವುದಾದರೆ ಈ ಹೇಳಿಕೆಯಲ್ಲಿ ಒಂದು ವಿಶೇಷವಾದ ಅರ್ಥವು ನಮಗೆ ತಿಳಿದು ಬರುವುದು. ಸತ್ತವರನ್ನು ಪುನಃ ಜೀವಕ್ಕೆ ತರುವ ದೇವರ ವಾಗ್ದಾನದಲ್ಲಿ ತನಗಿರುವ ನಂಬಿಕೆಯನ್ನು ಸ್ಥಿರಪಡಿಸಿ ದಾವೀದನು ಅದನ್ನು ಪದ್ಯ ರೂಪದಲ್ಲಿ ಈ ರೀತಿ ಬರೆದಿರುತ್ತಾನೆ. ಹಾಗೆಂದರೆ ದೇವರ ಆತ್ಮವು ಮರಣಾವಸ್ಥೆಯಲ್ಲಿರುವವರ ಬಳಿಗೂ ಸೇರಿ ಅವರನ್ನು ಎಬ್ಬಿಸುವುದು. ಇದು ದೇವರು ತನ್ನ ಮಹಾಶಕ್ತಿಯಿಂದ ಯೇಸು ಕ್ರಿಸ್ತನನ್ನು ಪುನರುತ್ಥಾನದಲ್ಲಿ ಸತ್ತವರೊಳಗಿಂದ ಎಬ್ಬಿಸಿದಂತ ದೃಢಪಡಿಸಲ್ಪಟ್ಟಿರುತ್ತದೆ. ದೇವರು ತನ್ನ ಪ್ರಿಯ ಮಗನಿಗೆ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಕೀರ್ತನೆ 16:10 ಅಪೋಸ್ತಲ ಕೃತ್ಯಗಳು 2:27 28:3 32 ಎಫೆಸ 1:19-20 ದೇವರ ಆಲೋಚನೆಗಳು, ಗಾಡ್ ಥಾಟ್ಸ್. ದೇವರು ತನ್ನ ಸಂಕಲ್ಪಗಳನ್ನು ನೆರವೇರಿಸುವ ಕಾರ್ಯದಲ್ಲಿ ತನ್ನ ಶಕ್ತಿಯನ್ನು ಇನ್ನೊಂದು ರೀತಿಯಲ್ಲಿ ಉಪಯೋಗಿಸುತ್ತಾನೆ. ಇದು ಹೇಗೆಂದರೆ, ತಾನು ವಿಶಿಷ್ಟವಾಗಿ ಈ ಕಾಲದಲ್ಲಿ ಯಾರನ್ನು ತನ್ನ ಸೇವೆಗಾಗಿ ಆರಿಸಿಕೊಂಡು ಅವರನ್ನು ತನ್ನ ಸಂಕಲ್ಪಗಳನ್ನು ಕಾರ್ಯರೂಪಕ್ಕೆ ತರುವ ಕೆಲಸಕ್ಕೆ ಉಪಯೋಗಿಸುತ್ತಾನೋ ಅವರಿಗೆ ತನ್ನ ಆಲೋಚನೆಗಳನ್ನು ತಿಳಿಸಿ ಅವರ ಮೇಲೆ ತನ್ನ ಪ್ರಭಾವವನ್ನು ಬೀರುವುದರ ಮೂಲಕವೇ ಆಲೋಚನಾ ಶಕ್ತಿಯು ನಮ್ಮಲ್ಲಿರುವುದನ್ನು ನಾವೆಲ್ಲ ಕಂಡುಕೊಂಡಿದ್ದೇವೆ. ನಮ್ಮಲ್ಲಿ ಪ್ರತಿಯೊಬ್ಬನ ಚಟುವಟಿಕೆಗಳು ಆಲೋಚನಾ ಶಕ್ತಿಯ ಹಿಡಿತದಿಂದಲೇ ನಡೆಯುತ್ತವೆ. ಆ ಆಲೋಚನೆಗಳು ನಮ್ಮ ಸ್ವಂತ ಆಲೋಚನೆಗಳಾಗಿರಬಹುದು ಅಥವಾ ಅವು ಇತರರ ಆಲೋಚನೆಗಳಾಗಿದ್ದು ನಮ್ಮ ಮೇಲೆ ಅವುಗಳ ಪರಿಣಾಮವನ್ನು ಬೀರಬಹುದು. ಆದರೆ ದೇವರು ತನ್ನ ಆಲೋಚನೆಗಳು ಅಥವಾ ತನ್ನ ಚಿತ್ತವು ಯಾವ ರೀತಿಯಲ್ಲಿ ಈ ಯುಗದಲ್ಲಿ ಯಾರು ಯಾರು ತನ್ನ ಸೇವೆಗಾಗಿ ತಮ್ಮನ್ನು ಅರ್ಪಿಸಿಕೊಂಡಿರುತ್ತಾರೋ ಅವರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಿ ಪರಿಣಾಮಕಾರಿಯಾಗಿರುವಂತೆ ಮಾಡುತ್ತಾನೆ, ಅದು ಹೇಗೆಂದರೆ ಬರೆಯಲ್ಪಟ್ಟಿರುವ ತನ್ನ ವಾಕ್ಯಗಳ ಮೂಲಕವೇ. ದೇವರು ತನ್ನ ವಾಕ್ಯವನ್ನು ಪುರಾತನ ಪ್ರವಾದಿಗಳ ಮೂಲಕವಾಗಿ ಬರೆಯಿಸಿ ಸಿದ್ಧಗೊಳಿಸಲು ಪ್ರಾರಂಭಿಸಿದನು, ಮತ್ತು ಆ ಪ್ರವಾದಿಗಳು ಪವಿತ್ರಾತ್ಮ ಪ್ರೇರಿತರಾಗಿ ಅಂದರೆ ದೇವರ ಶಕ್ತಿಯ ಪ್ರಭಾವದಿಂದಲೇ ದೇವರಿಂದ ತಾವು ಹೊಂದಿದ್ದನ್ನೇ ಬರೆದರು. 2 Petru 1:21 ಹಳೆ ಒಡಂಬಡಿಕೆಯನ್ನು ಬರೆದ ಪ್ರವಾದಿಗಳ ಮನಸ್ಸಿನ ಮೇಲೆ ಪವಿತ್ರಾತ್ಮವು ಉಂಟು ಮಾಡಿದ ಪರಿಣಾಮ ಬಹು ಆಶ್ಚರ್ಯಕರವಾಗಿದೆ. ಏಕೆಂದರೆ ಅದನ್ನು ಬರೆದ ಪ್ರವಾದಿಗಳಿಗೆ ತಾವು ಏನನ್ನು ಬರೆದರೂ ಅದನ್ನು ಅರ್ಥವನ್ನು ಸರಿಯಾಗಿ ಗ್ರಹಿಸಿಕೊಳ್ಳಲು ಆಗಲಿಲ್ಲ. ಪೇತ್ರನು ಈ ವಿಷಯವನ್ನು ಕುರಿತು ಈ ರೀತಿಯಲ್ಲಿ ವಿವರಿಸುತ್ತಾನೆ, ಈ ಸಂಗತಿಗಳನ್ನು ಮುಂತಿಳಿಸಿರುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದಾರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟು ಪವಿತ್ರಾತ್ಮದ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. 1 Petru 1:12 ಪ್ರವಾದಿಗಳು ದೇವರ ಆಲೋಚನೆಗಳನ್ನು ಯಾವ ರೀತಿಯಲ್ಲಿ ಬರೆದಿಟ್ಟರು ಎಂಬುದನ್ನು ನಾವು ತಿಳಿಯುವುದಕ್ಕಾಗುವುದಿಲ್ಲ. ಪವಿತ್ರಾತ್ಮನಿಂದಲೇ ಅದು ಬರೆಯಲ್ಪಟ್ಟಿದೆ ಎಂಬುದಾಗಿ ಬೈಬಲ್ ನಮಗೆ ತಿಳಿಸುತ್ತದೆ.
ಈ ರೀತಿಯಾದ ತಿಳುವಳಿಕೆಯಿಂದ ನಾವು ಹಳೆ ಒಡಂಬಡಿಕೆಯ ವೇದೋಕ್ತಿಗಳು ಪವಿತ್ರಾತ್ಮದ ಪರಿಣಾಮ ಅಥವಾ ಕೆಲಸವೆಂದು ಹೇಳಬಹುದು. ಹಳೆಯ ಒಡಂಬಡಿಕೆಯಲ್ಲಿ ಲಿಖಿತವಾಗಿರುವ ದೇವರ ಆಲೋಚನೆಗಳನ್ನು ಪೂರ್ಣ ಮನಸ್ಸಿನಿಂದ ಓದಿ ಧ್ಯಾನಿಸುವುದೇ ಆತನ ಜನರ ಕೆಲಸವಾಗಿದೆ. ಆದರೆ ತಕ್ಕ ಸಮಯ ಬರುವ ತನಕ ಲಿಖಿತವಾಗಿರುವ ದೇವರ ಈ ಆಲೋಚನೆಗಳ ಅಥವಾ ಸಂಕಲ್ಪದ ಸರಿಯಾದ ಅರ್ಥವನ್ನು ಗ್ರಹಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಮತ್ತು ಉಚಿತ ಕಾಲದಲ್ಲಿ ದೇವರ ಸಂಕಲ್ಪದ ಪೂರ್ಣ ಅಭಿಪ್ರಾಯವು ಆಶ್ಚರ್ಯಕರವಾದ ರೀತಿಯಲ್ಲಿ ಪ್ರಕಟವಾಗಿರುವುದು ಮತ್ತು ಇದರಿಂದ ಪವಿತ್ರಾತ್ಮನ ಮತ್ತೊಂದು ನೆರವೇರಿಕೆಯು ನಮ್ಮ ಗಮನಕ್ಕೆ ಬರುವುದು. ಹಳೆ ಒಡಂಬಡಿಕೆಯ ವರ್ತಮಾನಗಳ ಅರ್ಥವನ್ನು ಅದ್ಭುತವಾಗಿ ಪ್ರಕಾಶಪಡಿಸುವುದು ಕ್ರಿಸ್ತನಿಂದಲೇ ಪ್ರಾರಂಭವಾಯಿತು. ಕ್ರಿಸ್ತನ ತಾಯಿ ಮರಿಯಳು ಕ್ರಿಸ್ತನ ಬಾಲ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ಆತನ ಅದ್ಭುತಕರವಾದ ಜನನದ ವಿಷಯದಲ್ಲಿ ಯೋಸೆಫನು ಆತನ ತಂದೆಯಲ್ಲವೆಂಬುದಾಗಿಯೂ ಮತ್ತು ಆತನು ಪವಿತ್ರಾತ್ಮ ಶಕ್ತಿಯಿಂದಲೇ ಆಕೆಯ ಗರ್ಭದಲ್ಲಿ ಜನಿಸಿರುವುದಾಗಿಯೂ ನಿಸ್ಸಂದೇಹವಾಗಿ ತಿಳಿಸಿರಬೇಕು. ಇದರಿಂದ ಯೇಸುವಿಗೆ ತಾನು ಈ ಭೂಮಿಯಲ್ಲಿರುವುದು ಒಂದು ವಿಶೇಷವಾದ ಧರ್ಮ ಪ್ರಚಾರದ ಕಾರ್ಯಕ್ಕೆ ಎಂಬುದು ಮನದಟ್ಟಾಗಿ ಆ ಧರ್ಮ ಪ್ರಚಾರವು ಯಾವುದು ಎಂಬುದನ್ನು ತಿಳಿದುಕೊಳ್ಳಲು ಆತನಲ್ಲಿ ಕುತೂಹಲ ಹುಟ್ಟಿತು. ಆದ ಕಾರಣ ನಾವು ಆತನು ದೇವಾಲಯದಲ್ಲಿ ಧರ್ಮೋಪದೇಶಕರ ಜೊತೆಯಲ್ಲಿ ಚರ್ಚಿಸುವುದನ್ನು ಅವರಿಗೆ ಪ್ರಶ್ನಿಸುವುದನ್ನು ಕೇಳಿದ್ದೇವೆ. ಆತನಿಗೆ ಬಹುಶಃ ಅವರ ಮೂಲಕವೇ ತನಗೆ 30 ವಯಸ್ಸಾಗುವವರೆಗೂ ತಾನು ಯಾಚಕ ಸೇವೆಯನ್ನು ಮಾಡುವುದು ಕ್ರಮವಲ್ಲವೆಂಬುದು ತಿಳಿದಿರಬೇಕು. ಲೂಕ 2:42-49 ವಾಕ್ಯಗಳು, ಯಾಚಕ ಕಂಡ 4:23 ವಾಕ್ಯ, ಆದುದರಿಂದ ಆತನು ನಜರೇತಿಗೆ ಹೋಗಿ ತನ್ನ ತಾಯಿ ಮತ್ತು ಸಾಕು ತಂದೆಯವರಿಗೆ ಆ ಕಾಲವು ಬರುವವರೆಗೂ ಅಧೀನನಾಗಿದ್ದನು. ತನಗೆ 30 ಯೇಸು ಸ್ನಾನಿಕನಾದ ಯೋಹನ್ನ ಬಳಿಗೆ ಹೋಗಿ ಯೋರ್ಧಾನ್ ನದಿಯಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ತನ್ನನ್ನು ಒಪ್ಪಿಸಿಕೊಟ್ಟನು. ಆಗ ಒಂದು ಮಹಾ ವಿಚಿತ್ರವಾದ ಅದ್ಭುತ ನಡೆಯಿತು. ಪವಿತ್ರಾತ್ಮವು ಆತನ ಮೇಲೆ ಬಂದಿತು. ಇದರ ವಿಷಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ, ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಲೂಕ 3:22 ವಾಕ್ಯ. ನಿಜವಾಗಿಯೂ ಪವಿತ್ರಾತ್ಮವು ಒಂದು ಪಾರಿವಾಳದ ಆಕಾರದಲ್ಲಿಲ್ಲ. ನಾವು ತಿಳಿದುಕೊಂಡಿರುವಂತೆ ಪವಿತ್ರಾತ್ಮ ಎಂದರೆ ದೇವರ ಪವಿತ್ರವಾದ ಶಕ್ತಿ ಎಂದರ್ಥ. ಮತ್ತು ಈ ಸಂದರ್ಭದಲ್ಲಿ ಸ್ನಾನಿಕನಾದ ಯೋಹಾನನಿಗೆ ಆ ಶಕ್ತಿಯ ಇರುವಿಕೆಯು ಒಂದು ಪಾರಿವಾಳದ ಆಕಾರದಲ್ಲಿ ಸ್ವಾಮಿಯ ಮೇಲೆ ಇಳಿದು ಬರುವ ಹಾಗೆ ಕಾಣಿಸಿಕೊಂಡಿತು. ಪಾರಿವಾಳದ ದೇಹಾಕಾರವು ಕೇವಲ ಒಂದು ಹೊರಗಿನ ನಿದರ್ಶನ ರೂಪವಾಗಿದ್ದು ಅದು ಮುಖ್ಯವಾಗಿ ಯೋಹಾನನಿಗೆ ತಾನು ಏನನ್ನು ನೋಡಿದೆನೋ ಅದರ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಸಹಾಯವಾಯಿತು. ಆಕಾಶವು ತೆರೆಯಿತು, ಹೆವನ್ಸ್ ಓಪನ್. ಮತ್ತಾಯನ ಸುವಾರ್ತೆ 3:16 ಪವಿತ್ರಾತ್ಮ ಯೇಸುವಿನ ಮೇಲೆ ಬಂದಾಗ ಆತನಿಗೆ ಆಕಾಶವು ತೆರೆಯಿತು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಇಲ್ಲಿ ಹಿಂದೆ ಎಂದೂ ನಡೆಯದಂಥ ಒಂದು ವಿಶೇಷವಾದ ಕಾರ್ಯವನ್ನು ಪರಿಶುದ್ಧಾತ್ಮ ಶಕ್ತಿ ಮಾಡಿತು. ಪವಿತ್ರಾತ್ಮವು ವಿಶ್ವವನ್ನು ಸೃಷ್ಟಿಸಿ ಬದುಕಿರುವಂಥ ಎಲ್ಲ ಜೀವಿಗಳಿಗೂ ಜೀವವನ್ನು ಕೊಡುವ ಕಾರ್ಯಕ್ಕಾಗಿ ಉಪಯೋಗಿಸಲ್ಪಟ್ಟಿತು. ತಾವು ದೈವ ಪ್ರೇರಣೆಯಿಂದ ಹೊಂದಿದ ಸಂದೇಶಗಳನ್ನು ಮುಂದಿನ ಕಾಲದ ಜನಾಂಗದ ಶಕ್ತಿಗೊಳಿಸಿದ್ದು ಪವಿತ್ರಾತ್ಮವೇ. ಮೊದಲು ದೇವದೂತರಿಗೂ ತಿಳಿದುಕೊಳ್ಳಲು ಕಷ್ಟವಾಗಿದ್ದ ಅನೇಕ ವಿಷಯಗಳು ಯೇಸುವಿಗೆ ಪ್ರಕಟವಾದದ್ದು ಪವಿತ್ರಾತ್ಮದ ಮೂಲಕವೇ. ಯೇಸು ಕ್ರಿಸ್ತನ ಪವಿತ್ರಾತ್ಮನಿಂದಲೇ ಆ ವಿಷಯಗಳನ್ನು ತಿಳಿದುಕೊಂಡನು. ಈ ರೀತಿಯಲ್ಲಿ ದೇವರು ತನ್ನ ಆಲೋಚನೆಗಳನ್ನು ಆ ಇಷ್ಟಪಟ್ಟವರಿಗೆ ಅಂದರೆ ಮಾನವ ಮಾತ್ರದವರಿಗೆ ತಿಳಿಸುವುದಕ್ಕೆ ತಕ್ಕ ಕಾಲದಲ್ಲಿ ತನ್ನ ಶಕ್ತಿಯ ಪ್ರಭಾವದಿಂದ ಅವರನ್ನು ಪ್ರೇರೇಪಿಸಿದ್ದಲ್ಲಿ ಇದು ತಿಳಿದು ಬರುತ್ತದೆ. ಆದರೂ ದೇವರು ತನ್ನ ಸಂಕಲ್ಪಗಳನ್ನು ಯಾರಿಗೂ ನಿರ್ಬಂಧವಾಗಿ ವಿಧಿಸುವುದಿಲ್ಲ. ಆತನು ಯೇಸು ಕ್ರಿಸ್ತನ ವಿಷಯದಲ್ಲೂ ಆ ರೀತಿ ಮಾಡಲಿಲ್ಲ. ಯೇಸು ಕ್ರಿಸ್ತನು ತನ್ನ ವಿಷಯವಾಗಿ ತನ್ನ ಪರಲೋಕದ ತಂದೆಯಾದ ದೇವರ ಸಂಕಲ್ಪವನ್ನು ತಿಳಿದುಕೊಳ್ಳಲು ಇಷ್ಟಪಟ್ಟನು. ಆತನು ತನ್ನ ತಂದೆಯ ಚಿತ್ತವನ್ನು ತಿಳಿದುಕೊಳ್ಳಲು ಇಷ್ಟಪಟ್ಟಿದ್ದು ತಾನು ವಿಧೇಯನಾಗಿ ಅದನ್ನು ನೆರವೇರಿಸಬೇಕೆಂಬ ಉದ್ದೇಶದಿಂದಲೇ ಈ ವಿಷಯದಲ್ಲಿ ಯೇಸು ಕ್ರಿಸ್ತನ ನಿಷ್ಕೃಷ್ಟ ಮನೋಭಾವವು ಆತನಿಗೆ ಸಂಬಂಧಪಟ್ಟ ಪ್ರವಾದನೆಯೊಂದರಲ್ಲಿ ವಿವರಿಸಲ್ಪಟ್ಟಿದೆ. ಈ ಪ್ರವಾದನೆಯಲ್ಲಿ ಯೇಸು ಕ್ರಿಸ್ತನು ಈ ರೀತಿ ತಿಳಿಸಿದ್ದಾನೆ, ಆಗ ನಾನು ಈಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದನು. ಕೀರ್ತನೆ 40:7-8 ವಾಕ್ಯಗಳು. ಇಲ್ಲಿ ಸೂಚಿಸಿರುವಂಥ ಗ್ರಂಥದ ಸುರುಳಿಯು ಹಳೆ ಒಡಂಬಡಿಕೆ ಪುಸ್ತಕವಾಗಿರುವುದು.
ಅದರಲ್ಲಿ ತನ್ನ ಚಿತ್ತದಂತೆ ನಡೆದುಕೊಳ್ಳಲು ಸದಾ ಸಂತೋಷಿಸುತ್ತಿದ್ದ ತನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ದೇವರ ಚಿತ್ತವೇನು ಎಂಬುದರ ಪೂರ್ಣ ಸಾರಾಂಶವಿರುವುದು ಇದಲ್ಲದೆ ಯೇಸುವಿಗೆ ತನ್ನ ಪರಲೋಕದ ತಂದೆಯ ಚಿತ್ತದ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇತ್ತು. ಇದರಿಂದಲೇ ದೇವರು ತನ್ನ ಚಿತ್ತವನ್ನು ಪ್ರಕಟಿಸಬೇಕಾಗಿತ್ತು. ಆದುದರಿಂದ ಆಕಾಶವು ತೆರೆಯಿತು. ಅಂದರೆ ಪವಿತ್ರಾತ್ಮ ಪರಿಶುದ್ಧ ಆತ್ಮ ಶಕ್ತಿಯಿಂದ ಬರೆದಿಟ್ಟಿದ್ದನ್ನು ಪೂರ್ವದಲ್ಲಿ ಆತನು ಗ್ರಹಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿತು. ಈ ರೀತಿ ಪವಿತ್ರಾತ್ಮ ಶಕ್ತಿ ತನ್ನ ಮೇಲೆ ಬರುವುದಕ್ಕೆ ಮುಂಚಿತವಾಗಿಯೇ ಪರಿಪೂರ್ಣನಾಗಿದ್ದ ಯೇಸುವಿನ ಮನಸ್ಸು ಹಳೆ ಒಡಂಬಡಿಕೆಯ ವೇದೋಕ್ತಿಗಳ ಬಗ್ಗೆ ಸರಿಯಾದ ಪರಿಚಯ ಹೊಂದಿದ್ದಲ್ಲದೆ ಅವನು ಅದರಲ್ಲಿ ಬರೆದಿಟ್ಟಿದ್ದಂಥ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಾಯಿತು. ಈ ಪವಿತ್ರಾತ್ಮವು ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ತಾನು ಮಾಡಬೇಕಾಗಿರುವ ಸೇವೆಯ ಸರಿಯಾದ ಉದ್ದೇಶವನ್ನು ಆತನಿಗೆ ಪ್ರಕಟಿಸಿ ದೇವರು ಈ ಲೋಕಕ್ಕೆ ಸಂಕಲ್ಪಿಸಿಕೊಂಡಿರುವ ಆತನ ಯೋಜನೆಯನ್ನು ಆತನು ಪೂರ್ಣವಾಗಿ ತಿಳಿದುಕೊಳ್ಳಲು ಸಹಾಯ ಮಾಡಿತು. ಯೇಸುವು ಪವಿತ್ರಾತ್ಮನಿಂದ ನಿರ್ಜನ ಪ್ರದೇಶಕ್ಕೆ ಒಯ್ಯಲ್ಪಟ್ಟು ಅಲ್ಲಿ ಆತನು 40 ದಿವಸಗಳವರೆಗೂ ಇದ್ದನು ಎಂಬುದಾಗಿ ಬರೆದಿರುತ್ತದೆ. ಪವಿತ್ರಾತ್ಮ ಶಕ್ತಿಯು ಅದ್ಭುತ ರೀತಿಯಲ್ಲಿ ಸತ್ಯವನ್ನು ಯೇಸುಕ್ರಿಸ್ತನಿಗೆ ತಿಳಿಸಿದ ರೀತಿಯನ್ನು ಗ್ರಹಿಸುವುದಾದರೆ ಯೇಸುಕ್ರಿಸ್ತನಿಗೆ ಅದು ಬಹಳ ಪ್ರಾಮುಖ್ಯವಾಗಿ ಕಾಣಿಸಿರುವುದರಿಂದ ಅದನ್ನು ತಾನು ಒಬ್ಬಂಟಿಗನಾಗಿ ಸ್ವಲ್ಪ ಕಾಲ ಇರುವುದಕ್ಕೆ ಇಷ್ಟಪಟ್ಟನು. ದೇವರಿಂದ ಬರುತ್ತಿದ್ದ ಆ ಮಹಾಸತ್ಯ ಪ್ರಕಾಶದ ಪ್ರವಾಹಕ್ಕೆ ತನ್ನನ್ನು ಹೊಂದಿಕೊಳ್ಳಲು ಆತನು ನಿರ್ಜನ ಪ್ರದೇಶಕ್ಕೆ ಹೋದನು ಮತ್ತು ಹಳೆ ಒಡಂಬಡಿಕೆಯ ಸತ್ಯಗಳು ಆತನ ಮನಸ್ಸನ್ನು ಪ್ರವೇಶಿಸಿ ಆತನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಮಾಡಿಕೊಂಡಿದ್ದ ಒಡಂಬಡಿಕೆಯನ್ನು ನೆರವೇರಿಸುವುದಕ್ಕೆ ಸಿದ್ಧನಾದನು. ಯೇಸು ಕ್ರಿಸ್ತನ ಸೇವೆ, ಜೀಸಸ್ ಮಿನಿಸ್ಟ್ರಿ. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ತನ್ನ ಸೇವೆಯ ಎಲ್ಲಾ ಕಾಲದಲ್ಲಿಯೂ ತನಗೆ ಪ್ರಕಟವಾದ ಸತ್ಯದ ಅನೇಕ ರೂಪಗಳನ್ನು ಬಯಲು ಮಾಡಿ ಜನರಿಗೆ ಸಾರುತ್ತಿದ್ದನು. ಆತನು ತನ್ನ ಕಾಲದಲ್ಲಿ ತನಗೆ ಜ್ಞಾನೋದಯವಾದ ಬೋಧನೆಗಳನ್ನು ತಾನೇ ಬರೆಯುತ್ತಿದ್ದರು. ಮುಂದೆ ಪವಿತ್ರಾತ್ಮ ಪ್ರೇರಣೆಯಿಂದಲೇ ಇತರ ದೈವ ಭಕ್ತರು ಆತನ ಆಶ್ಚರ್ಯಕರವಾದ ಜೀವವಾಕ್ಯಗಳನ್ನು ಸುವಾರ್ಥ ಯುಗದಲ್ಲಿ ದೇವರ ಜನರ ಶಿಕ್ಷಣಕ್ಕಾಗಿ ಬರೆದಿಟ್ಟನು. ಯೇಸು ಮುಂದೆ ಸ್ಥಾಪಿತವಾಗಲಿರುವ ದೇವರ ರಾಜ್ಯದಲ್ಲಿ ತಾನು ಒಬ್ಬ ದೊಡ್ಡ ಅರಸನಾಗಿ ರಾಜ್ಯವನ್ನು ನೀತಿಗನುಸಾರವಾಗಿ ಆಳುವುದಕ್ಕೆ ತನ್ನನ್ನು ಸಿದ್ಧಪಡಿಸಿಕೊಂಡನು. ಇದೇ ರೀತಿಯಲ್ಲಿ ದೇವರ ಸಂಕಲ್ಪಕ್ಕೆ ವಿಧೇಯರಾಗಿರುವುದರ ಮೂಲಕ ಕ್ರಿಸ್ತನ ಜತೆಗಾರರೆಲ್ಲ ಮುಂದೆ ಕ್ರಿಸ್ತನೊಂದಿಗೆ ಸೇರಿ ರಾಜ್ಯಾಡಳಿತ ಕ್ರಮ ನಡೆಯಿಸಿ ಲೋಕದ ಸರ್ವ ಜನಾಂಗವನ್ನು ಆಶೀರ್ವದಿಸುವ ಕಾರ್ಯದಲ್ಲಿ ಭಾಗಿಯಾಗಿ ಸಿದ್ಧಪಡಿಸಿಕೊಂಡಿದ್ದಾರೆ. ಯೇಸು ಕ್ರಿಸ್ತನ ಕೆಲಸಗಳಿಂದಲೂ ಮತ್ತು ಆತನ ವಾಕ್ಯಗಳಿಂದಲೂ ಪವಿತ್ರಾತ್ಮ ಪ್ರೇರಣೆಯಿಂದ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವ ವಿಷಯಗಳ ಅರ್ಥಗಳು ನಮಗೆ ಪ್ರಕಟವಾಗಿವೆ ಮತ್ತು ಈ ವಾಕ್ಯಗಳು ನಮ್ಮ ಜೀವನದಲ್ಲಿ ಹೆಚ್ಚು ಪ್ರಭಾವವನ್ನು ಬೀರಿ ನಾವು ದೇವರ ಆಲೋಚನೆಗಳನ್ನು ತಿಳಿದುಕೊಳ್ಳುವಂತೆ ಮಾಡಿರುತ್ತದೆ. ನಾವು ಕ್ರಿಸ್ತನ ವಾಕ್ಯಗಳನ್ನು ಓದಿದರೆ ಅವು ನಮಗೆ ದೇವರ ಸಂಕಲ್ಪವನ್ನು ಪ್ರಕಟ ಮಾಡುತ್ತದೆ ಎಂಬುದು ನಮಗೆ ತಿಳಿದು ಬರುವುದು. ಯೇಸು ಕ್ರಿಸ್ತನು ನಮಗೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ಹೇಳಿದರೆ ಅದು ದೇವರು ನಾವು ನಮ್ಮ ವೈರಿಗಳನ್ನು ಪ್ರೀತಿಸಬೇಕು ಎಂಬುದಾಗಿ ಹೇಳಿದಂತಾಯಿತು. ಹೇಗೂ ನಾವು ಮುಂದೆ ಮಾನವ ಕುಲವನ್ನು ಆಶೀರ್ವದಿಸುವ ಕಾರ್ಯದಲ್ಲಿ ಕ್ರಿಸ್ತನ ಸಹಪಾಠಿಗಳಾಗಿರಲು ನಮ್ಮನ್ನು ಸಿದ್ಧಗೊಳಿಸಿದ್ದೇವೆ ಮತ್ತು ಈಗ ಮಾನವ ಕುಲದವರಲ್ಲಿ ಅನೇಕರು ದೇವರ ಮತ್ತು ದೇವ ಜನರ ವೈರಿಗಳಾಗಿದ್ದಾರೆ. ಆದುದರಿಂದ ನಾವು ಈ ವೈರಿಗಳನ್ನು ಪ್ರೀತಿಸುವುದನ್ನು ಕಲಿತುಕೊಳ್ಳಬೇಕಾಗಿರುವುದು, ಏಕೆಂದರೆ ಮುಂದೆ ನಾವು ಅವರೊಂದಿಗೆ ವ್ಯವಹರಿಸುವುದಕ್ಕೂ ಮತ್ತು ಅವರನ್ನು ಆಶೀರ್ವದಿಸುವುದಕ್ಕೂ ನಮ್ಮನ್ನು ಸರಿಯಾಗಿ ಸಿದ್ಧಪಡಿಸಿಕೊಳ್ಳಬೇಕಾಗಿರುವುದು. ಸತ್ಯ ತಡೆಯಲಾಯಿತು, ಟ್ರೂತ್ ಎಲ್ಡ್ ಬ್ಯಾಕ್. ಕ್ರಿಸ್ತನ ಬೋಧನೆಗಳ ಮೂಲಕವೂ ಮತ್ತು ಆತನ ಮಾದರಿಯಿಂದಲೂ ದೇವರ ಸಂಕಲ್ಪ ನಮಗೆ ಪೂರ್ಣವಾಗಿ ಪ್ರಕಟವಾಗಲಿಲ್ಲ. ಪವಿತ್ರಾತ್ಮನ ಮೂಲಕವಾಗಿ ನಮಗುಂಟಾದ ಆಶ್ಚರ್ಯಕರವಾದ ಸತ್ಯದ ಪ್ರಕಟಣೆಯ ವಿವರಗಳನ್ನೆಲ್ಲ ಯೇಸುವು ಆತನ ಹಿಂಬಾಲಕರಿಗೆ ಪೂರ್ಣವಾಗಿ ತಿಳಿಸಿರಲಿಲ್ಲ. ಆತನು ತನ್ನ ಶಿಷ್ಯರಿಗೆ ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಓರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಯೋಹಾನ 16:12-13 ಎಂಬುದಾಗಿ ಹೇಳಿದನು. ಯೇಸು ಕ್ರಿಸ್ತನಿಗೆ ಪ್ರಕಟವಾದಂಥ ಎಲ್ಲ ಆಶ್ಚರ್ಯಕರವಾದ ಸತ್ಯದ ಜ್ಞಾನವನ್ನು ಗ್ರಹಿಸಿಕೊಳ್ಳುವಷ್ಟು ಸಿದ್ಧ ಮನಸ್ಸು ಆಗ ಆತನ ಶಿಷ್ಯನಿಗಿರಲಿಲ್ಲ. ಆತನು ಅವರಿಗೆ ತಿಳಿಸಿದ್ದ ಅನೇಕ ವಿಷಯಗಳಲ್ಲಿ ಕೆಲವನ್ನು ಅವರು ಅಸ್ಪಷ್ಟವಾಗಿ ತಿಳಿದುಕೊಂಡರು ಮತ್ತು ಅನೇಕ ಪಾಠಗಳನ್ನು ಮರೆತೇ ಬಿಟ್ಟರು.
ಯೋಹಾನ 14:26 ಯೇಸು ಕ್ರಿಸ್ತನು ತಾನು ನನ್ನ ತಂದೆಯ ಬಳಿಗೆ ಹೋದ ನಂತರ ತಂದೆಯು ಆತನ ಹೆಸರಿನಲ್ಲಿ ಒಬ್ಬ ಸಹಾಯಕನನ್ನು ಅಂದರೆ ಪವಿತ್ರಾತ್ಮನನ್ನು ಕಳುಹಿಸಿಕೊಡುವನು ಮತ್ತು ಆ ಪವಿತ್ರಾತ್ಮನೇ ಅವರಿಗೆ ಎಲ್ಲ ಉಪದೇಶಿಸಿ ಎಲ್ಲವನ್ನು ತಿಳಿಸಿ ತಾನು ಅವರಿಗೆ ಹೇಳಿದ್ದನ್ನೆಲ್ಲ ಅವರ ನೆನಪಿಗೆ ತರುವುದು ಎಂಬುದಾಗಿ ವಾಗ್ದಾನ ಮಾಡಿದನು. ಇದು ಎಂಥ ಆಶ್ಚರ್ಯಕರವಾದ ವಾಗ್ದಾನ! ಈ ವಾಗ್ದಾನದ ಅಭಿಪ್ರಾಯವೇನೆಂದರೆ ಯೇಸು ಕ್ರಿಸ್ತನು ಮೊದಲು ಆತನ ಶಿಷ್ಯರಿಗೆ ಪ್ರಕಟಿಸದೇ ಇರುವಂಥ ಅನೇಕ ಸತ್ಯಗಳಿಂದರೂ ಪವಿತ್ರಾತ್ಮ ಪ್ರಕಾಶಮಾನವಾದ ಶಕ್ತಿಯ ಮೂಲಕ ಆ ಸತ್ಯಗಳನ್ನೆಲ್ಲ ಅವರಿಗೆ ಪ್ರಕಟಿಸಲ್ಪಡುವವು ಎಂಬುದೇ. ಆದರೆ ಪರಿಶುದ್ಧಾತ್ಮನ್ನು ಕಳಿಸಿಕೊಡುತ್ತೇನೆ ಎಂಬ ಆತನ ವಾಗ್ದಾನವು ನೆರವೇರಿದಾಗ ಆತನ ಶಿಷ್ಯರು ದೈವ ಪ್ರೇರಣೆಗೆ ಸೇರಿ ಸಕಲ ಸಂಗತಿಗಳನ್ನು ತಮ್ಮ ಮಾತುಗಳ ಮೂಲಕವೂ ಈ ಮತ್ತು ಬರವಣಿಗೆಯ ಮೂಲಕವೂ ಸಾರುವ ಸೇವೆಯಿಂದ ಪೂರ್ಣಗೊಳಿಸಲು ಅವರು ತಿಳಿದುಕೊಳ್ಳಬೇಕಾಗಿರುವುದೆಲ್ಲ ಅವರಿಗೆ ಪ್ರಕಟವಾಗುವುದು. ಅಂದರೆ ತಂದೆಯಾದ ದೇವರು ಕ್ರಿಸ್ತನ ಹೆಸರಿನಲ್ಲಿ ಕಳಿಸುವ ಪವಿತ್ರಾತ್ಮವೇ ಅವರಿಗೆ ಎಲ್ಲವನ್ನು ಉಪದೇಶಿಸಿ ಆತನು ಶಿಷ್ಯರಿಗೆ ಹೇಳಿದ್ದನ್ನೆಲ್ಲ ಅವರ ನೆನಪಿಗೆ ತರುವುದು. ಪಂಚಶತಮ ದಿನದ ಹಬ್ಬದಲ್ಲಿ ಅಡ್ವೆಂಟಿಕೋಸ್ಟ್ ಈ ವಾಗ್ದಾನವು ನೆರವೇರಿಸಲ್ಪಟ್ಟಿತು. ಆ ಸ್ಮಾರಕವಾದ ದಿವಸದಲ್ಲಿ ದೇವರ ಮಹಾಶಕ್ತಿಯು ಆಶ್ಚರ್ಯಕರವಾಗಿ ಪ್ರದರ್ಶಿಸಲ್ಪಟ್ಟಿತು. ಅದನ್ನು ವಿವರಿಸಿ ಪೇತ್ರನು ಕ್ರಿಸ್ತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳಿರುವುದನ್ನು ಸುರಿಸಿದ್ದಾನೆ. ಅಪೊಸ್ತಲ ಕೃತ್ಯಗಳು 2:33 ಎಂಬುದಾಗಿ ತಿಳಿಸಿರುತ್ತಾನೆ. ಪವಿತ್ರಾತ್ಮವು ಸುರಿಸಲ್ಪಟ್ಟಿತು ಎಂಬುದಾಗಿ ಹೇಳಿರುವುದರಿಂದ ಈ ಹೇಳಿಕೆಯನ್ನು ತಪ್ಪು ಅಭಿಪ್ರಾಯ ಕೊಡುವಂತೆ ಮಾಡಿ ಪವಿತ್ರಾತ್ಮ ತ್ರಯೇಕ ದೇವರುಗಳಲ್ಲಿ ಒಬ್ಬ ದೇವರು ಎಂಬ ಬೋಧನೆ ಬರುವ ರೀತಿಯಲ್ಲಿ ಭಾಷಾಂತರಿಸಲು ಸಾಧ್ಯವಾಗುವುದಿಲ್ಲ. ಒಬ್ಬ ವ್ಯಕ್ತಿಯನ್ನು ಸುರಿಸುವುದಕ್ಕಾಗುವುದಿಲ್ಲ, ಆದರೆ ಒಂದು ಶಕ್ತಿಯನ್ನು ಮಾತ್ರ ಸುರಿಸಬಹುದು ಮತ್ತು ಈ ಶಕ್ತಿಯೇ ಅಂದರೆ ಸತ್ಯದ ಆತ್ಮವು, ದ ಹೋಲಿ ಸ್ಪಿರಿಟ್ ಆಫ್ ಟ್ರೂತ್. ಪಂಚಶತಮ ದಿನದ ಹಬ್ಬದಲ್ಲಿ ಶಿಷ್ಯರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿಕೊಂಡು ಕಾದಿದ್ದಾಗ ಅವರ ಮೇಲೆ ಬಂದಿತು. ಈ ದಿವಸ ಯೆರೂಸಲೇಮಿನಲ್ಲಿ ಪವಿತ್ರಾತ್ಮ ಬರುವುದನ್ನು ನಿರೀಕ್ಷಿಸಿಕೊಂಡು ಕಾಯುತ್ತಿದ್ದ ಶಿಷ್ಯ ಮಂಡಳಿಯವರೆಲ್ಲ ಪರಿಶುದ್ಧಾತ್ಮ ಸುರಿಸಲ್ಪಟ್ಟಾಗ ಹೇರಳವಾಗಿ ಆಶೀರ್ವದಿಸಲ್ಪಟ್ಟರು. ಆದರೆ ಅಲ್ಲಿ ಕೂಡಿದ್ದ ಅಪೋಸ್ತಲರಿಗೆ ಮಾತ್ರ ಅದರಿಂದ ಒಂದು ಅದ್ಭುತವಾದ ವಿಶೇಷ ಜ್ಞಾನವಾಯಿತು, ಜ್ಞಾನೋದಯವಾಯಿತು. ಪರಿಶುದ್ಧಾತ್ಮವು ಉರಿಯಂತಿದ್ದ ನಾಲಿಗೆಯ ಉಪಾದಿಗಳಲ್ಲಿ ಅವರ ಮೇಲೆ ಕೂತಿರುವುದು ಸ್ಪಷ್ಟವಾಗಿ ತೋರಿಸಿದ್ದರಿಂದ ಅವರು ಪ್ರತ್ಯೇಕವಾಗಿ ವಿಶೇಷವಾದ ಅಧಿಕಾರಕ್ಕಾಗಿ ನೇಮಿಸಲ್ಪಟ್ಟಂತಾಯಿತು. ಸುವಾರ್ಥ ಯುಗದ ಈ ಎಲ್ಲ ಕಾಲದಲ್ಲೂ ದೇವಜನರಿಗೆ ಅನುಕೂಲವಾಗುವಂತೆ ಅಪೋಸ್ತಲರು ಅದರ ನಂತರ ಬೋಧನೆಗಳನ್ನು ಬಾಯಿ ಮಾತಿನಿಂದಲೂ ಮತ್ತು ಪತ್ರಿಕೆಗಳ ಮೂಲಕವೂ ತಮಗಾದ ದರ್ಶನಗಳನ್ನು ಬಹು ವಿಶದವಾಗಿ ತಿಳಿಯಪಡಿಸಿದರು. ದೇವರು ತನ್ನ ಸತ್ಯವನ್ನು ಆಶ್ಚರ್ಯಕರವಾಗಿಯೂ ಮತ್ತು ನೇರವಾಗಿಯೂ ಡೈರೆಕ್ಟ್ಲಿ ತನ್ನ ಜನರಿಗೆಲ್ಲ ಸತ್ಯವನ್ನು ಅವರು ತಿಳಿದುಕೊಳ್ಳುವಂತೆ ಸಹಾಯ ಮಾಡುತ್ತಾನೆ. ಅಪೋಸ್ತಲರ ಬೋಧನೆಗಳಿಂದ ದೈವ ಪ್ರೇರಣೆಯಿಂದ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಬೋಧನೆಗಳು ಸಂಪೂರ್ಣವಾದವು. ಒಬ್ಬ ಸಹಾಯಕನು, ಎ ಕಂಫರ್ಟರ್, ಪರಿಶುದ್ಧಾತ್ಮವನ್ನು ತನ್ನ ಶಿಷ್ಯರ ಮೇಲೆ ಸುರಿಸುವ ವಾಗ್ದಾನ ಮಾಡುವಾಗ ಯೇಸು ಕ್ರಿಸ್ತನು ಅದು ಅವರಿಗೆ ಒಂದು ಸಹಾಯಕವಾಗಿರುವುದು ಎಂಬುದಾಗಿ ತಿಳಿಸಿರುತ್ತಾನೆ. ಈ ಅಂಶವು ಯಾವ ರೀತಿಯಲ್ಲಿ ಸತ್ಯವಾಗಿ ನಡೆಯಿತು ಎಂಬುದನ್ನು ಈಗ ನೋಡೋಣ. ಯೇಸು ಕ್ರಿಸ್ತನು ಅವರಿಂದ ತೆಗೆಯಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟ ಮೇಲೆ ಆತನ ಶಿಷ್ಯರಿಗೂ ಹೃದಯದಲ್ಲಿ ವೇದನೆ ಉಂಟಾಯಿತು. ಅವರಿಗೆ ಈ ದುಃಖವು ಒಬ್ಬ ಅತ್ಯಂತ ಪ್ರಿಯವಾಗಿರುವ ಸ್ನೇಹಿತನ ಮರಣದಿಂದಾಗುವ ದುಃಖಕ್ಕಿಂತಲೂ ಅತಿಯಾದ ದುಃಖವಾಗಿ ಪರಿಣಮಿಸಿತು. ಆದರೂ ಯೇಸುವನ್ನು ವಾಗ್ದಾನ ರಕ್ಷಕನೆಂಬುದಾಗಿ ಮುಂತಿಳಿಸಿದ ಮೆಸ್ಸಿಯ ನಂಬಿದ್ದರು. ಇಸ್ರಾಯೇಲರ ದೇವರು ದಾವೀದನ ಸಂತತಿಯ ಮೂಲಕ ಒಬ್ಬ ಉದ್ಧಾರಕನು ಮೆಸ್ಸಿಯ ಕಳಿಸಿಕೊಟ್ಟು ಆ ಮಹಾ ಅರಸನ ಮೂಲಕ ಒಂದು ಪ್ರಬಲವಾದ ರಾಜ್ಯವನ್ನು ಸ್ಥಾಪಿಸುವುದಾಗಿ ವಾಗ್ದಾನ ಮಾಡಿರುವುದನ್ನು ಮತ್ತು ಆ ರಾಜ್ಯವು ಸ್ಥಾಪಿತವಾದ ಮೇಲೆ ಅವರ ಪ್ರಭಾವ ಮತ್ತು ಅಧಿಕಾರವು ಲೋಕದಲ್ಲೆಲ್ಲ ಹರಡಿಕೊಳ್ಳುವುದೆಂದು ಆತನ ಶಿಷ್ಯರಿಗೆ ತಿಳಿಸಿದ್ದಿತ್ತು. ದೇವರು ಈ ರೀತಿಯಾದ ಒಂದು ವಾಗ್ದಾನವನ್ನು ಸ್ಥಾಪಿಸಲು ಕಳುಹಿಸಿಕೊಡುವುದಕ್ಕಾಗಿ ವಾಗ್ದಾನ ಮಾಡಿರುವಂಥ ಆ ಮಹಾ ಅರಸನು ಕ್ರಿಸ್ತನೇ ಎಂಬುದಾಗಿ ನಂಬಿದರು ಮತ್ತು ತಾವು ಆತನೊಂದಿಗೆ ಒಡಗೂಡಿಕೊಂಡಿರುವುದರ ಮೂಲಕ ಆತನ ರಾಜ್ಯದಲ್ಲಿ ತಾವು ಪಾಲುಗಾರರಾಗುತ್ತೇವೆ ಎಂಬುದನ್ನೂ ಸಹ ಅವರು ನಂಬಿದರು. ಯೇಸು ಕ್ರಿಸ್ತನು ಅವರಿಂದ ತೆಗೆಯಲ್ಪಟ್ಟು ಕೊಲ್ಲಲ್ಪಟ್ಟ ಮೇಲೆ ಅವರು ಇಟ್ಟುಕೊಂಡಿದ್ದ ಆ ಭರವಸೆಯು ತಪ್ಪಿ ಹೋಯಿತು.
ಆದರೆ ಪರಿಶುದ್ಧಾತ್ಮವು ಅವರ ಮೇಲೆ ಸುರಿಸಲ್ಪಟ್ಟಾಗ ಮೆಸ್ಸಿಯನ ರಾಜ್ಯವು ಅತ್ಯಂತ ಪ್ರಬಲವಾಗಿಯೂ ಅತ್ಯಂತ ಮಹಿಮೆ ಉಳ್ಳದ್ದಾಗಿಯೂ ಮತ್ತು ಹೆಚ್ಚು ಪರಿಣಾಮಕಾರಿಯಾದದ್ದು ಎಂಬುದನ್ನು ಅವರು ಗ್ರಹಿಸಿಕೊಂಡರು. ಲೋಕವನ್ನು ಮರಣವೆಂಬ ಉಪದ್ರವದಿಂದ ವಿಮೋಚಿಸಬೇಕಾದರೆ ಯೇಸು ಕ್ರಿಸ್ತನ ಮೊದಲು ಸಹಾಯ ಬೇಕಾಗಿರುವುದು ಅತ್ಯಗತ್ಯವೆಂದು ಆಗ ಅವರು ಗ್ರಹಿಸಿಕೊಂಡರು. ಪರಲೋಕದ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿದ ಮೇಲೆ ಆತನನ್ನು ಅವರ ಮಿತಿಯುಳ್ಳ ಆಲೋಚನಾ ಶಕ್ತಿಯಿಂದ ಗ್ರಹಿಸಲು ಸಾಧ್ಯವಾದಂಥ ಅತ್ಯುನ್ನತವಾದ ಮಹಿಮಾ ಪದವಿಗೆ ಸೇರಿಸಿದ್ದಾನೆಂಬುದು ಈಗ ಅವರಿಗೆ ತಿಳಿಯಿತು. ಕ್ರಿಸ್ತನ ಗುಣಾನುಸಾರವಾಗಿ ನಡೆದು ತಮ್ಮ ಜೀವವನ್ನೇ ಆತನಿಗೆ ಸಾಕ್ಷಿಯಾಗಿ ವಿಧೇಯತೆಯಿಂದ ಅರ್ಪಿಸುವುದರ ಮೂಲಕವೇ ದೇವರ ನಿಯಮಿತ ಕಾಲದಲ್ಲಿ ಅವರು ಆತನ ರಾಜ್ಯದಲ್ಲಿ ಮಹಿಮೆಯಲ್ಲಿಯೂ ಮತ್ತು ದೇವರ ಸಿಂಹಾಸನದಲ್ಲಿಯೂ ಆತನು ಏರಿಸಲ್ಪಟ್ಟ ಅತ್ಯುನ್ನತ ಸ್ಥಾನದಲ್ಲಿಯೂ ತಾವು ಸಹ ಪಾಲುಗಾರರಾಗುವೆವು ಎಂಬ ಸತ್ಯವು ಅವರಿಗೆ ತಿಳಿದು ಬಂತು. ಈ ರೀತಿಯಲ್ಲಿ ಅವರು ಪರಿಶುದ್ಧಾತ್ಮನಿಂದ ಅತ್ಯಂತ ಆಶ್ಚರ್ಯಕರವಾಗಿ ಸಮಾಧಾನ ಮತ್ತು ಆದರಣೆಗಳನ್ನು ಹೊಂದಿದರು. ಮುಂದಾಗುವ ಸಂಗತಿಗಳು, ಥಿಂಗ್ಸ್ ಟು ಕಮ್. ಪರಿಶುದ್ಧಾತ್ಮವು ಶಿಷ್ಯರ ಮೇಲೆ ಬಂದ ಮೇಲೆ ಅದು ಅವರಿಗೆ ಮುಂದಾಗುವ ಸಂಗತಿಗಳನ್ನು ತಿಳಿಸುವುದು ಎಂಬುದಾಗಿ ಯೇಸು ಕ್ರಿಸ್ತನು ಅವರಿಗೆ ತಿಳಿಸಿದ್ದನು, ಮತ್ತು ಹಾಗೆಯೇ ಆಯಿತು. ಯೋಹಾನ 16:13 ಪಂಚಶತಮ ದಿನದ ಹಬ್ಬದ ದಿನದ ನಂತರ ಸ್ವಲ್ಪ ಕಾಲದಲ್ಲೇ ಪೇತ್ರನು ಮಾಡಿದ್ದ ಒಂದು ಉಪನ್ಯಾಸದಲ್ಲಿ ಇದರ ಒಂದು ದೃಷ್ಟಾಂತವು ನಮಗೆ ತಿಳಿದು ಬರುವುದು. ಆತನು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಶಕ್ತಿಯಿಂದ ಮಾಡಿದ ಒಂದು ಸೂಚಕ ಕಾರ್ಯವು ಈ ಪ್ರಸಂಗಕ್ಕೆ ಪ್ರೇರಣೆ ಉಂಟು ಮಾಡಿತು. ಇದು ಒಬ್ಬ ಹುಟ್ಟು ಕುರುಡನನ್ನು ಸ್ವಸ್ಥ ಮಾಡುವುದರಲ್ಲಿ ಕಂಡುಬಂದಿತು. ಯೇಸು ಕ್ರಿಸ್ತನು ಪುನಃ ಬರಬೇಕಾಗಿರುವುದು ಮತ್ತು ಆತನು ಬರುವ ಹಾಗೆ ಅದು ಸಮಸ್ತವನ್ನು ಸರಿ ಮಾಡುವ ಕಾಲವಾಗಿರುವುದು ಮತ್ತು ಇದನ್ನೇ ಕುರಿತು ದೇವರು ಪೂರ್ವದಲ್ಲಿ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಅಪೊಸ್ತಲ ಕೃತ್ಯಗಳು 3:19-21 ಎಂಬುದಾಗಿ ಪೇತ್ರನು ಹೇಳಿರುತ್ತಾನೆ. ಸಮಸ್ತವನ್ನು ಸರಿ ಮಾಡುವ ಈ ಮಹಾ ಅಮೂಲ್ಯವಾದ ಸತ್ಯವು ಪಂಚಶತಮ ಹಬ್ಬದ ದಿನದಲ್ಲಿ ಪರಿಶುದ್ಧಾತ್ಮ ಅವರ ಮೇಲೆ ಸುರಿಸಲ್ಪಡುವವರೆವಿಗೂ ಈ ಪೇತೃವಿಗೆ ಅದು ತಿಳಿದಿರಲಿಲ್ಲ. ಕೆಟ್ಟು ಹೋಗಿ ನಾಶನಕ್ಕೊಳಗಾಗಿರುವ ಈ ಲೋಕವನ್ನು ಸರಿ ಮಾಡುವ ಒಂದು ನಿರೀಕ್ಷೆಯು ದೈವ ಸಂಕಲ್ಪದಂತೆ ಇರುವುದು ಎಂಬ ಮಹಾಸತ್ಯವು ಪೇತ್ರನಿಗೆ ಪಂಚಶತಮ ದಿನದಲ್ಲಿ ಪರಿಶುದ್ಧಾತ್ಮವು ಸುರಿಸಲ್ಪಡುವ ಯೋರ್ದಾನ್ ಒಳೆಯ ದಡದಲ್ಲಿ ಯೇಸು ಕ್ರಿಸ್ತನಿಗೆ ಪವಾಡದೋಪಾದಿಯಲ್ಲಿ ಪ್ರಕಟವಾದಂಥ ದೈವಿಕ ಸತ್ಯಾಂಶವು ಪಂಚಸತ್ತಮ ದಿನದಲ್ಲಿ ಸುರಿಸಲ್ಪಟ್ಟ ಪವಿತ್ರಾತ್ಮ ವರದ ಮೂಲಕ ಪೂರೈಸಿತು. ಆದ್ದರಿಂದ ಆತನ ಬೋಧನೆಗಳು ಮತ್ತು ಅಪೋಸ್ತಲರ ಬೋಧನೆಗಳು, ನಂತರ ಬಂದು ಸೇರಿದ ಅಪೋಸ್ತಲನಾದ ಪೌಲನ ಬೋಧನೆಗಳು, ಯೇಸುಕ್ರಿಸ್ತನನ್ನು ಅನುಸರಿಸುವ ಆತನ ಅನುಯಾಯಿಗಳಿಗೆ ದೈವ ಸಂಕಲ್ಪವು ಪ್ರಕಟಣೆಯಿಂದ ಸಂಪೂರ್ಣವಾಗಿ ನಮ್ಮ ಹಸ್ತಗಳಲ್ಲಿರುವ ಬೈಬಲ್ನಲ್ಲಿ ದೈವ ಪ್ರೇರಿತವಾದ ವಾಕ್ಯವಾಗಿರುತ್ತದೆ. ಆದುದರಿಂದ ಇನ್ನು ಮೇಲೆ ಯಾವ ಅದ್ಭುತವಾಗಿಯೂ ದೃಢಪಡಿಸಿ ತಿಮೋತೆಯನಿಗೆ ಈ ರೀತಿ ಬರೆದಿರುತ್ತಾನೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವೂ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರ ಮನುಷ್ಯನು ಪ್ರಮೀಣವಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. 2 ತಿಮೋತಿ 3:16-17 ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಈಗ ನಾವು ಹಳೆ ಮತ್ತು ಹೊಸ ಒಡಂಬಡಿಕೆಗಳು ಎಂಬುದಾಗಿ ಕರೆಯುವ ಗ್ರಂಥಗಳಾಗಿವೆ. ಆತನು ಉದ್ದೇಶಿಸಿರುವ ಆಲೋಚನೆಗಳು ಈ ಸುವಾರ್ಥ ಯುಗದಲ್ಲಿ ದೈವಿಕ ಯೋಜನೆಯಲ್ಲಿ ಯಾರು ತಮ್ಮ ದೇಹಗಳನ್ನೇ ಆತನ ಸೇವೆಗಾಗಿ ಸಂಪೂರ್ಣವಾಗಿ ಮೀಸಲಾಗಿಟ್ಟು ತಮ್ಮನ್ನೇ ಸಜೀವ ಯಜ್ಞವನ್ನಾಗಿ ಅರ್ಪಿಸಲು ಇಷ್ಟವುಳ್ಳವರಾಗಿದ್ದಾರೋ ಅಂಥವರ ಜೀವನದ ಮೇಲೆ ಪ್ರಭಾವವನ್ನು ಬೀರಿ ಅವರನ್ನು ಸತ್ಯದ ಜ್ಞಾನದಲ್ಲಿ ನಡೆಸಿಕೊಂಡು ಹೋಗುತ್ತದೆ. ಈ ರೀತಿಯ ಆಶ್ಚರ್ಯಕರವಾದ ರೀತಿಯಲ್ಲಿ ಏರ್ಪಾಟು ಮಾಡಿರುವ ದೈವಿಕ ವ್ಯವಸ್ಥೆಯಲ್ಲಿ ಯಾರು ಕ್ರಿಸ್ತನೊಂದಿಗೆ ಸೇರಿ ಆತನ ರಾಜ್ಯದಲ್ಲಿ ರಾಜ್ಯಾಡಳಿತ ನಡೆಸಲು ಆತನೊಂದಿಗೆ ಪಾಲುಗಾರರಾಗುವುದಕ್ಕೆ ಕರೆಯಲ್ಪಟ್ಟಿದ್ದರೋ ಅಂಥವರ ಜೀವನದಲ್ಲಿ ದೇವರ ಶಕ್ತಿ ಮತ್ತು ಪರಿಶುದ್ಧಾತ್ಮ ಶಕ್ತಿಯು ಯಾವ ರೀತಿಯಲ್ಲಿ ಪರಿಣಾಮವನ್ನುಂಟು ಮಾಡಿ ಅವರ ಸಂಕಲ್ಪವನ್ನು ನೆರವೇರಿಸುವ ಕಾರ್ಯದಲ್ಲಿ ಹೇಗೆ ನಡೆಸಿಕೊಂಡು ಹೋಗುತ್ತದೆ ಎಂಬುದು ಸ್ಪಷ್ಟವಾಗಿ ತೋರುವುದು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ವಾಕ್ಯಗಳಿಗೆ ಸಂಯೋಜಿತವಾಗಿ ದೇವರ ಶಕ್ತಿಯು ಈಗಿನ ಯುಗದ ಆತನ ಮಕ್ಕಳ ಮೇಲೂ ಆತನು ಅವರ ಮೇಲಿಟ್ಟಿರುವ ಪರಾಮರಿಕೆಯಿಂದ ವಿಶೇಷ ಪ್ರಭಾವವನ್ನು ಬೀರಿ ಅವರನ್ನು ನಡೆಸಿಕೊಂಡು ಹೋಗುವುದು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ದೈವಾನುಗ್ರಹದ ವಾಗ್ದಾನಗಳನ್ನೆಲ್ಲ ನಾವು ಸರಿಯಾಗಿ ಅರಿತುಕೊಂಡರೆ ಅವು ಲಿಖಿತವಾಗಿರುವ ದೇವರ ವಾಕ್ಯಗಳಿಗೆ ಅನುಗುಣವಾಗಿ ಕಾಣಬರುತ್ತದೆ ಮತ್ತು ಕರ್ತನನ್ನು ಅನುಸರಿಸಿ ನಡೆಯುವ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅನುದಿನದ ಜೀವಮಾನದಲ್ಲಾಗುವ ಎಲ್ಲ ವಿಧವಾದ ಅನುಭವಗಳಲ್ಲಿ ದೇವರ ಅಪರಿಮಿತವಾದ ವಾಗ್ದಾನಗಳ
ಬಹು ಆಶ್ಚರ್ಯಕರವಾದ ರೀತಿಯಲ್ಲಿ ನೆರವೇರುವುದನ್ನು ನೋಡಿ ಅತ್ಯಾನಂದ ಪಡುವನು. ಸರ್ವ ಸೃಷ್ಟಿಗಳನ್ನುಂಟು ಮಾಡಿದ ಆ ದೈವಿಕ ಶಕ್ತಿಯೇ ನಮ್ಮಲ್ಲೂ ಸಹ ಕಾರ್ಯ ನಡೆಸಿ ಮಾನವ ಜನಾಂಗವನ್ನು ಪಾಪ ಮರಣಗಳಿಂದ ವಿಮೋಚಿಸಿ ನಿತ್ಯ ಜೀವ ಮತ್ತು ಧರ್ಮ ಜ್ಞಾನವನ್ನು ಹೊಂದಿಕೊಳ್ಳುವಂತೆ ಮಾಡುವುದಕ್ಕಾಗಿ ನಮ್ಮನ್ನು ಕ್ರಿಸ್ತನ ಜೊತೆಯಲ್ಲಿ ಜೀವಿಸಿ ಆತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡುವುದಕ್ಕೆ ಸಿದ್ಧಪಡಿಸುತ್ತದೆ ಎಂಬುದನ್ನು ನಾವು ಆಲೋಚಿಸಿದರೆ ನಾವುಗಳೆಲ್ಲರೂ ತಂದೆಯಾದ ದೇವರಿಗೆ ಎಷ್ಟೋ ಘನ ಮಾನಗಳನ್ನು ಸಲ್ಲಿಸಬೇಕಾಗಿರುವುದು ಎಂಬುದೇ. ಆಮೆನ್.